ನಮಸ್ಕಾರ ಗುರುಗಳೇ. ನಮಸ್ಕಾರ ಬಾಮ್ಮ. ಹಿಂದಿನ ತರಗತಿಗಳಲ್ಲಿ ಹಿಂದೊಳರಾಗದ ಶ್ರೀಪುರಂದರದಾಸರ ವಿರಚಿತ ಹಣ್ಣು ಬಂದಿದೆ ಹರಿದಾಸ ಪದವನ್ನು ಹೇಳಿಕೊಟ್ಟಿದ್ದೆ. ಪಲ್ಲವಿಯು ರೂಪಕ ತಾಳದಲ್ಲಿದ್ದು ಚರಣಗಳೆಲ್ಲ ಆದಿ ತಾಳದಲ್ಲಿದೆ. ಹಿಂದೊಳರಾಗ ಯಾತರಲಿ ಜನ್ಯ ಇದು 20ನೇ ನಟಭೈರವಿಯಲ್ಲಿ ಜನ್ಯ. ಸ್ವರಸ್ಥಾನ ಷಡ್ಜ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಶುದ್ಧ ದೈವತ ಕೈಶಿಕಿ ನಿಷಾದ. ಹೌದು, ಔಡವ ಔಡವರ. ಈಗ ಆರೋಹಣ ಅವರೋಹಣ ಹಾಡೋಣ. ಆದಿ ತಾಳದಲ್ಲಿ ಎಲ್ಲ ಚರಣಗಳು ಇದೆ. ಆಯ್ತಾ? 1, 2, 3, 4. ಹೇಳ್ಕೊಟ್ಟಿದ್ದೆ ಎರಡನೇ ಚರಣ ಹಾಡೋಣ. ಕೊಳೆತು ಹೋಗುವುದಲ್ಲ, ಉಳಿತು ಹೋಗುವುದಲ್ಲ, ಕಳೆದು ಬಿಸಾಡಿಸಿ ಕೊಂಬುವುದಲ್ಲ, ಅಳತೆ ಕೊಂಬುವುದಲ್ಲ, ಕಿಳಿ ಕಚ್ಚಿ ತಿಂಬೋದಲ್ಲ, ಅಳತೆ ಕೊಂಬುವುದಲ್ಲ, ಕಚ್ಚಿ ತಿಂಬೋದಲ್ಲ, ಒಳಿದಾದ ಹರಿ ಎಂಬೋ ಮಾವೀನ, ಒಳಿದಾದ ಹರಿ ಎಂಬೋ ಮಾವೀನ, ಕಣ್ಣು ಬಂದಿದೆ. ಮೂರನೇ ಚರಣವನ್ನ ಹೇಳ್ಕೊಡ್ತೀನಿ. ಕೆಟ್ಟು ನಾರುವುದಲ್ಲ, ಕೆಟ್ಟು ನಾರುವುದಲ್ಲ, ಬಿತ್ತಿ ಬೆಳೆಯುವುದಲ್ಲ, ಬಿತ್ತಿ ಬೆಳೆಯುವುದಲ್ಲ, ಕೆಟ್ಟು ನಾರುವುದಲ್ಲ, ಕೆಟ್ಟು ನಾರುವುದಲ್ಲ, ಬಿತ್ತಿ ಬೆಳೆಯುವುದಲ್ಲ, ಬಿತ್ತಿ ಬೆಳೆಯುವುದಲ್ಲ,
ಕಷ್ಟದಿ ಹಣ ಕೊಟ್ಟು ಕಷ್ಟದಿ ಹಣ ಕೊಟ್ಟು 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 ಕಷ್ಟದಿ ಹಣ ಕೊಟ್ಟು ಕಷ್ಟದಿ ಹಣ ಕೊಟ್ಟು ಕೊಟ್ಟು ಒತ್ತು ಕೊಟ್ಟು ಆಗೋಗತ್ತಿಲ್ಲ ಇದ್ರೆ ಕಷ್ಟದಿ ಹಣ ಕೊಟ್ಟು ಕೊಂಬು ಬದಲ್ಲ ಕೊಂಬು ಬದಲ್ಲ ಸೃಷ್ಟಿಯೊಳಗೆ ನಮ್ಮ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಪುರಂದರ ವಿಠಲ ಸೃಷ್ಟಿಯೊಳಗೆ ನಮ್ಮ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಪುರಂದರ ವಿಠಲ ಸೃಷ್ಟಿಯೊಳಗೆ ನಮ್ಮ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಪುರಂದರ ವಿಠಲ ಕೃಷ್ಣರಾಯ ನೆಂಬ ಕೃಷ್ಣರಾಯ ನೆಂಬ ಶ್ರೇಷ್ಠವಾದ ಶ್ರೇಷ್ಠವಾದ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಕೃಷ್ಣರಾಯ ನೆಂಬ ಶ್ರೇಷ್ಠವಾದ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ ಕೃಷ್ಣರಾಯ ನೆಂಬ ಶ್ರೇಷ್ಠವಾದ ಕಂಡು ಬಂದಿದೆ ಕೊಳ್ಳಿರಿ ಒಮ್ಮೆ ಪೂರ್ತಿ ಹಾಡ್ಬಿಡೋಣ. ಆಮೇಲೆ ಒಂದು ನಾಲ್ಕು ಅವ್ರತ ಸ್ವರ ಹೇಗೆ ಹಾಕೋದು ಕಲ್ಪನಾ ಸ್ವರವನ್ನು ಅಂತೂ ನಾನು ಇಲ್ಲಿ ಪಾಠ ಮಾಡಿಬಿಡ್ತೀನಿ. ಇದು ಪುರಂದರ ದಾಸರ ಕೃತಿಯಾಗಿದ್ದರು. ಕಚೇರಿಯಲ್ಲಿ ಒಂದು ಪ್ರಮುಖವಾದಂತಹ ವಿಷಯವನ್ನಾಗಿ ತೆಗೆದುಕೊಂಡು ಅದೇ ರೀತಿ ಐಟಮ್ ಆಗಿ ತಗೊಂಡು ನಾವು ವಿಸ್ತಾರವಾಗಿ ಹಾಡುವಂತಹ ಒಂದು ದೃಢತೆ ಒಂದು ಸತ್ವ ಇದರೊಳಗಿದೆ. ಅದು ಎರಡು ತಾಳ ಇರೋದ್ರಿಂದ ಚಮತ್ಕಾರಯುತವಾಗಿ ಎರಡು ತಾಳದಲ್ಲೂ ಸ್ವರವನ್ನು ಹಾಕುವಂತಹ ಅವಕಾಶವೂ ಇಲ್ಲಿ. ಅದರಿಂದ ಒಮ್ಮೆ ಹಾಡ್ಬಿಡೋಣ, ಇದನ್ನ ಒಂದೊಂದೇ ಸರಿ ಹಾಡ್ಕೊಂಡ್ ಬಾ. ಹಣ್ಣು ಬಂದಿದೆ ಕೊಳ್ಳಿರಿ ನೀವೀಗ, ಹಣ್ಣು ಬಂದಿದೆ ಕೊಳ್ಳಿರಿ ನೀವೀಗ, ಹಣ್ಣು ಬಂದಿದೆ ಚಿನ್ನ ಬಾಲ ಕೃಷ್ಣನೆಂಬೋ ಚಂದಾನ ಬಾಳೆಯ, ಚಿನ್ನ ಬಾಲ ಕೃಷ್ಣನೆಂಬೋ ಚಂದಾನ ಬಾಳೆಯ, ಹಣ್ಣು ಬಂದಿದೆ ಕೊಂಡಿರಿ ನೀವೀಗ. ಇಲ್ಲಿಂದ ಆದಿತಾಳ. ಹವ್ಯ ಕವ್ಯದ ಹಣ್ಣು ಸವಿವ ಸಕ್ಕರೆ ಕಣ್ಣು, ಭವ ರೋಗಗಳನ್ನೆಲ್ಲ ಕಳೆವ ಹಣ್ಣು, ನವನೀತ ಚೋರನೆಂಬ ಜವನ ಹಂಚಿ ಪಗಳು, ನವನೀತ ಚೋರನೆಂಬ ಜವನ ಹಂಚಿ ಪಗಳು, ಅವನಿಗೊಳು ಶ್ರೀರಾಮನೆಂಬೋ, ಅವನಿಗೊಳು ಶ್ರೀರಾಮನೆಂಬೋ, ಬಂದಿದೆ ಕೊಡತು ಹೋಗುವುದಲ್ಲ ಉಳಿತು ಹೋಗುವುದಲ್ಲ, ಕಳೆದು ಬಿಸಾಡಿಸಿ ಕೊಂಬುವುದಲ್ಲ
ಕೊಂಬುವುದಲ್ಲ, ಗಿಳಿ ಕಚ್ಚಿ ತಿಂಬೋದಲ್ಲ, ಅಳತೆ ಕೊಂಬುವುದಲ್ಲ, ಗಿಳಿ ಕಚ್ಚಿ ತಿಂಬೋದಲ್ಲ, ಒಳಗಾದ ಹರಿ ಎಂಬ ಮಾವಿನ ಕೆಟ್ಟು ನಾರುವುದಲ್ಲ, ಬಿತ್ತಿ ಬೆಳೆಯುವುದಲ್ಲ, ಕಷ್ಟದಿ ಹಣ ಕೊಟ್ಟು ಕೊಂಬುವುದಲ್ಲ, ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ, ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲ, ವಂದಾವರ್ತ ರೂಪಕ ತಾಳದಲ್ಲಿ. ಮಗಮ ಸಾನಿ ಸದ ನಿದ ಮಗ ಸಗ ಹಣ್ಣು ಬಂದಿದೆ, ನಿದ ಮಗ ಸಾನಿ ಹಣ್ಣು ಬಂದಿದೆ. ಇದಾದ ತಕ್ಷಣ ಆದಿ ತಾಳ ಶುರು ಮಾಡ್ಕೋಬಹುದು. ನಿದ ಮಗ ಮದ ನಿದ ನಿಜ ಸ ನಿದ ಮ ಮದ ನಿ ನವ ನಿತ ಚೋರನೆಂಬ ನಿ ಸ ದ ನಿ ಸ ಮದ ನಿ ಸ ಅರ್ಧ ಅರ್ಧ ನವ ನಿತ ಚೋರನೆಂಬ ನಿ ಸ ದ ನಿ ಸ ಮದ ನಿ ಸ ನವ ನಿತ ಚೋರನೆಂಬ. ಈಗ ಎರಡು ಎರಡು ತಾಳನ್ನು ಒಟ್ಟಿಗೆ ಹಾಕಿ ಒಮ್ಮೆ ಹೇಳ್ತೀನಿ. ನಿದ ಮಗ ಸನಿ ಕಣ್ಣು ಬಂದಿದೆ, ಗಮದ ನಿ ಸನಿ ಕಸನಿದ ನಿದ ಮಗ ಮದ ನಿ ನವ ನಿತ ಚೋರ ನಿಂಬ ನಿದ ಮಗ ಸನಿ ಹಣ್ಣು ಬಂದಿದೆ, ನೀನಿ ಸ ನಿ ಸ ಗ ಗ ಸ ನಿ ಸ ದ ನಿ ಮದ ಗ ಮದ ನವ ನಿತ ಚೋರ ನಿಂಬ ತಿ ಸ ಗ ಗ ಸ ನಿ ದ ಮ ಗ ಮ ಗ ಸ ಕಣ್ಣು ಬಂದಿದೆ, ಸನಿ ರ ನಿ ದ ಮ ಗ ಮ ಗ ಗ ಸ ನಿ ಹಣ್ಣು ಬಂದಿದೆ, ನಿನಿ ಸನಿ ಗ ಸನಿ ಸ ಸನಿ ದದ ಮದನಿ ಸನಿ ನಿ ದದ ಮನಿ ದ ಮಗ ಸ ಗ ಮದನಿ ಸನಿ ನವ ನಿ ತ ಚೋರ ನಿಂಬ ನಿನಿ ಸನಿ ಸ ಗ ಮ ಗ ಸನಿ ಸ ಗ ಗ ಸನಿ ಸನಿ ದ ಮ ಅರ್ಧ ಅರ್ಧ ಹಾಕೊಳ್ಳ. ನವ ನಿತ ಚೋರ ನಿಂಬ ನಿ ಸ ಗ ಮ ಗ ಸ ನಿ ಸ ಗ ಗ ಸ ನಿ ಸ ದ ನಿ ಸ ಸ ನಿ ನವ ನಿತ ಚೋರ ನಿಂಬ. ಈ ರೀತಿಯಲ್ಲಿ ಒಂದು ನಾಲ್ಕು ಬಾರಿ ಪಲ್ಲವಿಗೂ, ನಂತರ ಆದಿ ತಾಳದಲ್ಲಿ ಶರಣದ ಭಾಗಕ್ಕೂ ಸ್ವರ ಹಾಕಿ, ನಂತರ ನೀನು ರೂಪಕ ತಾಳದಲ್ಲೇ ಕೊರಪು ಮಾಡಿಕೊಂಡು ಬರ್ಬೋದು, ಅಥವಾ ಒಂದೇ ತಾಳ ಆದಿ ತಾಳದಲ್ಲೂ ಮಾಡ್ಕೊಂಬಂದು ಸೇರ್ಕೋಬಹುದು, ಅಥವಾ ಎರಡೂ ತಾಳಗಳಲ್ಲೂ ಕೊರಪನ್ನು ಮಾಡ್ತಾ ಬಂದು ಅದಕ್ಕೆ ತುಂಬ ನೆನಪು ಇರಬೇಕು, ಕಾನ್ಸಂಟ್ರೇಷನ್ ಬೇಕು, ಅಭ್ಯಾಸ ಬೇಕು, ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೀರ್ತನೆ. ಶಾಸ್ತ್ರೀಯ ಸಂಗೀತದಲ್ಲಿ ದೇವ್ರ ನಾಮವನ್ನು ಕೊನೆಗೆ ಹಾಡೋದಿಟ್ಕೊಂಡಿದ್ದೀವಲ್ಲ, ಅದು ಹೋಗಬೇಕು. ಎಲ್ಲ ಹರಿದಾಸ ಪದಗಳು ಕೂಡ ದೊಡ್ಡ ಮೊತ್ತದ ಸತ್ವದಿಂದ ಕೂಡಿರುವಂತಹದ್ದು. ಇದನ್ನ ನಾವು ಕಚೇರಿಗಳಲ್ಲಿ ಆದಷ್ಟು ಮೇಯ್ನ್ ಐಟಮ್ಸ್ ಆಗಿ ಪ್ರಸ್ತುತ ಪಡಿಸೋದನ್ನ ಒಂದು ಅಭ್ಯಾಸ ಮಾಡ್ಕೋಬೇಕು. ಆಯ್ತಾ, ಚೆನ್ನಾಗಿ ಅಭ್ಯಾಸ ಮಾಡು. ಧನ್ಯವಾದ ಗುರುಗಳೇ. ಧನ್ಯವಾದ ಅಮ್ಮ, ಹೋಗ್ಬಿಟ್ ಬಾ. ಸತತವಾಗಿ ಅಭ್ಯಾಸವನ್ನ ಪ್ರತಿದಿನ ಬಿಡದೆ ಮಾಡಿದ್ರೆ ಆ ಸರಸ್ವತಿ ನಿನಗೆ ಒಲಿತಾಳೆ, ಎಲ್ಲವೂ ಒಳ್ಳೆಯದಾಗಲಿ. ಆಯ್ತು ಗುರುಗಳೇ.